ಈ ಒಳಗಿನದ್ದು ಕಥೆಯನ್ನು ರಾಮಾಯಣ ಹೇಳಲ್ಲ ಅಗ್ನಿಪುರಾಣ ನಮಗೆ ಈ ಕಥೆ ಹೇಳುತ್ತೆ ಅಗ್ನಿಪುರಾಣದಲ್ಲಿ ಮೊದಲಿಗೆ ಏಳು ಅಧ್ಯಾಯದಲ್ಲಿ ಇಡೀ ಏಳು ಕಾಂಡಗಳ ಕಥೆಯನ್ನು ಹೇಳುತ್ತಾರೆ ಅದರಲ್ಲಿ ರಾಮನ ಬಗ್ಗೆ ಅವಳಿಗೆ ಯಾಕಷ್ಟು ಕೋಪ ಇತ್ತು ಅಂತ ಹೇಳುವಾಗ ಬಾಲ್ಯದ ಚಿಕ್ಕ ಹುಡುಗರು ಆಡ್ತಾ ಇದ್ದಾರೆ ನಾಲ್ಕು ಜನ ಅವರು ಪಾಡಿಗೆ ಅವರು ಆಡ್ತಾ ಇದ್ದಾರೆ ಆಡುವಾಗ ಹುಡುಗರಿಗೆ ಒಬ್ರನ್ನೊಬ್ರು ದೂಡುದು ಎತ್ತುದು ಕಾಲೆಳೆಯುವುದು ಇದೆಲ್ಲ ಸಹಜ ಬುದ್ಧಿ ಅವುಗಳಿಗೆ ಯಾರ ಮೇಲೂ ಕೋಪದಿಂದ ಮಾಡುವುದಲ್ಲ ನಿಷ್ಕಲ್ಮಶಕವಾದ ಎಲ್ಲಿ ಗಾಯನೆಯಾಗಿ ಅಳ್ತಾ ಒಂದು ಸರ್ತಿ ಬೈದರೂ ಎರಡು ನಿಮಿಷದಲ್ಲಿ ದೊಡ್ಡವ್ರು ಜಗಳ ಮಾಡ್ತಾ ಇರ್ತಾರೆ ಅವರಿಬ್ಬರು ಒಟ್ಟಿಗೆ ಕೂತಿರ್ತಾರೆ ಇಂಥ ಸ್ಥಿತಿಯಲ್ಲಿರುವ ಮಕ್ಕಳಲ್ಲಿ ಆಡ್ತಾ ಆಡ್ತಾ ಹೋಗಬೇಕಾದ್ರೆ ಸ್ವಲ್ಪ ಹೆಚ್ಚು ಕೇರ್ ಟೇಕರ್ ಆಗಿ ಭರತನನ್ನು ರಕ್ಷಿಸಿಕೊಳ್ಳಿಕ್ಕೆ ಮಂಥರೆ ಅವಳ ಸುತ್ತಲೇ ಓಡಾಡ್ತಾ ಆ ಹುಡುಗನ ಸುತ್ತನೇ ಓಡಾಡ್ತಾ ಇದ್ಲು ಓಡಾಡುವಾಗ ಹುಡುಗರಿಗೆ ಮಧ್ಯದಲ್ಲಿ ದೊಡ್ಡವ್ರ ಜೊತೆಗೆ ಆಡುವುದ್ರ ಮುಖ್ಯವೇ ಅಲ್ಲ ಚಿಕ್ಕವರು ಚಿಕ್ಕವ್ರ ಜೊತೆಗೆ ಸೇರಬೇಕು ಯಾವಾಗಲೂ ದೊಡ್ಡವ್ರ ಮಧ್ಯದಲ್ಲಿ ಸೇರಿದ್ರೆ ಒಂದೋ ದೊಡ್ಡವ್ರ ಬುದ್ಧಿ ಹಾಳಾಗುತ್ತೆ ಅಥವಾ ಚಿಕ್ಕವರು ದೊಡ್ಡವ್ರ ಥರ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಇನ್ನೂ ವಯಸ್ಸೇ ಬೆಳೆದಿರುವುದಿಲ್ಲ ಆಗಲೇ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಅಂತ ಇದ್ರ ಇದನ್ನು ಗಮನಿಸದೆ ತಾನು ರಾಣಿಯ ಪ್ರೀತಿಯನ್ನು ಹೆಚ್ಚು ಗಳಿಸಬೇಕು ಅಂತ ಮಧ್ಯದಲ್ಲಿ ಹೋಗಿ ನಿಂತಾಗ ಒಂದು ಸರ್ತಿ ಎಲ್ಲ ಮಕ್ಕಳು ಬಂದು ಗುದ್ದುತ್ತಾರೆ ಗುದ್ದಿದಾಗ ಅವು ಕುಬ್ಜೆ ಮೊದಲೇ ಕಾಲು ಟೊಂಕು ಅದರಲ್ಲಿ ಅವಳು ಉದುರಿ ಕೆಳಗೆ ಬಿದ್ಲು ಬೀಳುವಾಗ ರಾಮಚಂದ್ರ ಮಾಡಿದ ಕೆಳಗಡೆಯಿಂದ ಎಳಿಬೇಕು ಅಂತ ಭರತನನ್ನು ಎಳೆಯುವಾಗ ಈ ಇವಳ ಕಾಲನ ಎಳ್ಕೊಂಡು ಬಂದ ಒಂದು ಚೂರು ದೂರಕ್ಕೆ ತಪ್ ಅವಳನ್ನು ಅವನನ್ನು ತಪ್ಪಿಸ್ಲಿಕ್ಕೆ ಇದು ಇಷ್ಟೇ ಆದರೆ ಅವಮಾನ ಅಂತ ಆಗ್ತಿರ್ಲಿಲ್ಲ ಹಿಂಸೆ ಆಗ್ತಿರ್ಲಿಲ್ಲ ಯಾವಾಗ ಅವಳು ಬಿದ್ದಾಗ ಆ ಹುಡುಗನನ್ನು ಎಳೆಯುವಾಗ ಇವಳು ಕೂಡ ಒಂದು ದೂರಕ್ಕೆ ದರ ದರ ಅಂತ ಹೇಳ್ಕೊಂಡು ಬಂದ ಹಾಗಾಯಿತು ಇದ್ದ ಆ ಅಂತಃಪುರದ ಒಳಗಿನ ಎಲ್ಲ ಕೆಲಸದವರು ಜೊತೆಗಿದ್ದವರು ದೊಡ್ಡವರು ಅಧಿಕಾರಿಗಳು ಮಂತ್ರಿಗಳು ಹೇಳಿಕ್ಕೆ ಬಂದವರು ಹೊರಗಿಂದ ನೋಡ್ತಾ ಇದ್ದವರು ಎಲ್ಲ ನಕ್ಕು ಬಿಟ್ಟರು ಅವಳಿಗೆ ಎದೆಯಲ್ಲಿ ಒಂಥರ ಬೆಂಕಿ ಹಾಕಿದಾಗಾಯಿತು ನನ್ನನ್ನು ಅವಮಾನಿಸ್ತಾರೆ ಇವರೆಲ್ಲ ಸೇರಿಕೊಂಡು ಹೇಳದದ್ದು ರಾಮ ಅದರಿಂದಾಗಿ ಇವು ನನ್ನ ಇನ್ಯಾವತ್ತಾದ್ರೂ ಒಂದು ದಿವಸ ನಾನು ಕೂಡ ಇಂಥದ್ದೇ ಅವಮಾನಕ್ಕೆ ಏಡು ಮಾಡಬೇಕು ಇಷ್ಟು ಜನ ನಗು ಹಾಗೆ ಮಾಡಿದ್ನಲ್ವ ನಾನು ಕೂಡ ಅವನ ಹಿನ್ ಅವನ ವಿರುದ್ಧ ಏನಾದರೂ ಒಂದು ಪಿತೂರಿ ಮಾಡದೇ ಇದ್ರೆ ನನ್ನ ಬದುಕು ಬದುಕೇ ಅಲ್ಲ ಅಂತ ಕೆಲವರಿಗೆ ಯಾವುದಕ್ಕೆ ಕೋಪ ಬರುತ್ತೆ ಯಾವುದಕ್ಕೆ ದ್ವೇಷ ಬರುತ್ತೆ ಯಾವುದಕ್ಕೆ ಸೇಡು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಸುಮ್ಮನೆ ದಾರಿಯಲ್ಲಿ ಹೋಗುವಾಗ ಭುಜಕ್ಕೆ ಭುಜತ್ ಆಗ್ತು ಅಂತ ಅನ್ನೋದನ್ನ ಐವತ್ತು ವರ್ಷ ಆದ್ಮೇಲೆ ನೆನ್ಪಿಟ್ಕೊಂಡು ಹೇಳೋರಿದ್ದಾರೆ ನೀನು ಅವತ್ತು ಬಂದಾಗ ನನಗೆ ಹಾವಾಗ್ ಮಾಡಿದ್ದಿ ಹೀಗೆ ಮಾಡಿದ್ದಿ ಅಂತ ಅಂತ ದಡ್ರನ್ನ ಏನ್